ನಿಮ್ಮನ್ನ ಕೇಳ್ತಾ ಇರೋದು ಬಾಂಬ್ ಎಲ್ಲಿದೆ ಹೇಳ್ತೀನಿ ಸರ್. ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಮಲ್ಲೇಶ್ ಪಳ್ಳಿ ಅಂತ ಒಂದು ಏರಿಯಾ ಇದೆ ಸರ್. ಆ ಏರಿಯಾದಲ್ಲಿ 10 ಕ್ರಾಸ್ ಇದೆ ಸರ್. ಅದರಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಏಳಲ್ಲ ಎಂಟಲ್ಲ ಒಂಬತ್ತಲ್ಲ 10ನೇ ಕ್ರಾಸ್. 10ನೇ ಕ್ರಾಸಲ್ಲಿ ಆ 10ನೇ ಕ್ರಾಸಲ್ಲಿ 10 ಬಿಲ್ಡಿಂಗ್ ಇದೆ ಸರ್. ಅದರಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಏಳಲ್ಲ ಎಂಟಲ್ಲ ಒಂಬತ್ತಲ್ಲ 10ನೇ ಬಿಲ್ಡಿಂಗ್ ಸರ್. 10ನೇ ಬಿಲ್ಡಿಂಗಲ್ಲಿ ಆ 10ನೇ ಬಿಲ್ಡಿಂಗಲ್ಲಿ 10 ಫ್ಲೋರ್ ಇದೆ ಸರ್. ಅದರಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಏಳಲ್ಲ ಎಂಟಲ್ಲ ಒಂಬತ್ತಲ್ಲ 10ನೇ ಫ್ಲೋರ್ ಸರ್. 10ನೇ ಫ್ಲೋರಲ್ಲಿ ಆ 10ನೇ ಫ್ಲೋರಲ್ಲಿ ಒಂದು ಮನೆ ಇದೆ ಸರ್. ಆ ಮನೆ ಒಳಗಡೆ ಒಂದು ಬೆಡ್ರೂಮ್ ಇದೆ ಸರ್. ಆ ಬೆಡ್ರೂಮಲ್ಲಿ ಒಂದು ಕಬೋರ್ಡ್ ಇದೆ ಸರ್. ಆ ಕಬೋರ್ಡ್ ಒಳಗಡೆ ಒಂದು ಡ್ರಾಯರ್ ಇದೆ ಸರ್. ಆ ಡ್ರಾಯರಲ್ಲಿ ಒಂದು ಫೋಟೋ ಆಲ್ಬಮ್ ಇದೆ ಸರ್. ಅದರೊಳಗಡೆ 10 ಫೋಟೋ ಇದೆ ಸರ್. ಅದರಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಏಳಲ್ಲ ಎಂಟಲ್ಲ ಒಂಬತ್ತಲ್ಲ 10ನೇ ಫೋಟೋ ಸರ್. ಆ 10ನೇ ಫೋಟೋ ನಮ್ಮ ತಾಯಿದು ಸರ್. ನಮ್ಮ ತಾಯಿಯನ್ನ ನನಗೆ ಗೊತ್ತಿಲ್ಲ ಸರ್. ಮತ್ತೆ ಬಾಂಬ್ ಇದೆ ಅಂತ ಯಾಕೆ ಹೇಳಿದ್ರಿ ಸರ್? ಅದು ನನ್ನ ಮಗಳು ಭೂಮಿ ಕ್ಯಾಲಿಫೋರ್ನಿಯಾದಲ್ಲಿರೋದು ಸರ್. ಅವಳನ್ನ ಮೀಟ್ ಆಗೋಣ ಅಂತ ಫ್ಲೈಟ್ ಬುಕ್ ಮಾಡಿದ್ದೆ ಸರ್. ನಂದು ಫ್ಲೈಟು ಮಿಸ್ ಆಗೋಯ್ತು ಸರ್. ಆವಾಗ ನನ್ನ ಫ್ರೆಂಡ್ ಹೇಳಿದ್ದು ನೆನಪಾಯ್ತು. ನೀ ಏನಾದರೂ ನ್ಯೂ ಸೆನ್ಸ್ ಮಾಡಿದ್ರೆ ಪೊಲೀಸರು ಬಂದು ಏರೋಪ್ಲೇನ್ ಹತ್ತಿಸ್ತಾರೆ ಅಂತ. ಅದಕ್ಕೆ ಹಿಂಗೆ ಮಾಡಿದೆ ಸರ್. ಕೇಸ್ ರಿಜಿಸ್ಟರ್ ಆಗಿದೆಯಲ್ರಿ. ಸಾರಿ ಸರ್. ಸ್ಟೇಟ್ಮೆಂಟ್ ಕೊಡ್ತೀರಾ? ಓ ಸರ್, ಸ್ಟೇಟ್ಮೆಂಟ್ ಕೊಡ್ತೀನಿ ಹೇಳಿ. ಇದೇ ತಿಂಗಳು ಒಂದಲ್ಲ ಎರಡಲ್ಲ. ಸರಿ ಸರ್. ಇದೇ ತಿಂಗಳು 30ನೇ ತಾರೀಕು ಗುರುದೇವ್ ಹೊಯ್ಸಳ ಫಿಲಮ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಸರಿ, ಕೊಡಿ. ಯಾಕ್ರಿ ಇನ್ನೂ ಹೆದರ್ಕೊಂಡು ಕೂತಿದ್ದೀರಾ? ಏನಿಲ್ಲ ಸರ್, ಅದೇನೋ ನೀವು ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಹೇಳಿದ್ರಂತಲ್ಲ ಸರ್, ಅದಕ್ಕೆ ಸರ್. ರೇ ಮುನಿಸ್ವಾಮಿ, ಏರೋಪ್ಲೇನ್ ಹತ್ತಿಸ್ರಿ ಸರ್. ನಿಮಗೋಸ್ಕರ ನಾನು ನಮ್ಮ ಚಾನಲಲ್ಲಿ ಡಾಲಿ ಅವ್ರನ್ನ ಕರೆಸಿದ್ದೀನಿ ಈ ಸರಿ. ಸೊ ಆದ್ದರಿಂದ ನೀವು ಈ ಸರಿ ಹೋಗ್ಬಿಟ್ಟು ಗುರುದೇವ್ ಹೊಯ್ಸಳ ಸಿನಿಮಾನ ರಿಲೀಸ್ ಆದ ತಕ್ಷಣ ನೋಡಬೇಕು. March 30th. ಒಂದಲ್ಲ ಎರಡಲ್ಲ. ಬಾಂಬ್ ಎಲ್ಲಿದೆ? ನಾನು ಫಸ್ಟ್ ಟೈಮ್ ಎದುರ್ಕೊಂಡೆ ಆ್ಯಕ್ಚುಲಿ. ಇನ್ನೂ ಏನ್ರಿ ಎದುರ್ಕೊಂಡೆ ಕೂತಿದ್ದೀರಾ ಅಂತ ಹೇಳ್ತೀರಾ? ಅದಕ್ಕೆ ನಾನು ಸರ್ ನೀವೇನೋ ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಸರಿ.